ನಾವು ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಸಮಾನ ಸಮಾಜ ಮಾಡಬೇಕು ಅಂತ ಹೇಳಿದ್ದೀವಿ. ಆದರೆ ವೈರುಧ್ಯತೆ ಇದೆ ನನ್ನ ಸಮಾಜದಲ್ಲಿ. ಇದನ್ನ ಈ ಅಸಮಾನತೆಯನ್ನು ಹೋಗಲಾಡಿಸ್ತೀವಿ ಹೋದ್ರೆ ಸಮಾನತೆಯ ಸಮಾಧಾನವೂ ಮಾಡೋಕ್ಕಾಗಲ್ಲ, ಸಮಾಜದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತೆ ಯಾರು ಅಸಮಾನತೆಯಿಂದ ಅನ್ಯಾಯಕ್ಕೊಳಗಾಗಿದ್ದಾರೆ ಆ ಜನರೇ ಒಂದು ದಿನ ಸ್ವಾತಂತ್ರ್ಯದ ಸೌಧವನ್ನ ಪ್ರಜಾಪ್ರಭುತ್ವದ ಸೌಧವನ್ನ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತು. ಅಲ್ಲಿಂದ ಶಿಕ್ಷಣ ಇದೆಯಲ್ಲ, ಎಲ್ರಿಗೂ ಸಿಗ್ಬೇಕು, ಎಲ್ರಿಗೂ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು. ಈಗ ನಾನು ಅನೇಕ ಜನ ಇವತ್ತು ಐಎಎಸ್ ಕೆಎಎಸ್ ಪಾಸ್ ಮಾಡಿರ್ತಕ್ಕಂಥ ಅಭಿನಂದನೆಗೆ ಒಳಪಟ್ಟಂತವರು ಬಹಳ ಜನ ಹಳ್ಳಿಗಳಿಂದ ಬಂದಿದ್ದರು. ನಾನು ಶ್ರೀನಿವಾಸನ್ ಹೇಳ್ತಾ ಇದ್ದೆ, ನಾನು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿದೆ, ನಾನು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿದ್ದೆ. ಅವಕಾಶ ಸಿಕ್ಕಿದ್ರೆ ಯಾರು ಬೇಕಾದರೂ ಕೂಡ ಎತ್ತಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಈಗ ನಿಮಗೆಲ್ಲ ಅವಕಾಶ ಸಿಕ್ಕಿದೆ, ನೀವೆಲ್ಲ ಐಎಎಸ್ ಪಾಸ್ ಮಾಡಿದ್ದೀವಿ, ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂಥ ಅವಕಾಶ ಸಿಕ್ಕಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ವಾಕ್ಯ ಇದೆಯಲ್ಲ, ಜ್ಞಾಪಕ ಇಟ್ಟಿರುತ್ತೆ ಅವರು, ಅದು ಎಚ್ಚರಿಕೆ ಮಾತುಗಳನ್ನು ಹೇಳಿದರು ಬಾಬಾ ಸಾಹೇಬ್. ಆ ಎಚ್ಚರಿಕೆಯ ಮಾತುಗಳನ್ನು ಯಾವಾಗಲೂ ಗಮನದಲ್ಲಿಟ್ಟುಕೊಂಡು ನಾವು ಕೆಲಸ ಮಾಡುವಾಗ ಅದನ್ನು ಜ್ಞಾಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಸಮಾಜದಲ್ಲಿ ಈ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ. ಆ ದಿಕ್ಕಿನಲ್ಲಿ ಕಟ್ಟ ಕಡೆಯ ಮನುಷ್ಯ ಇದನ್ನಲ್ಲ, ಅವನಿಗೆ ನೆರವನ್ನು ಒದಗಿಸ್ಕೊತಕ್ಕಂಥದ್ದು. ಈಗ ನಾವು ರಾಜಕಾರಣಿಗಳು ಪಾಲಿಸಿ ಮಾಡ್ತೀವಿ, ಪ್ಲಾನ್ ಮಾಡ್ತೀವಿ, ಕಾರ್ಯಕ್ರಮಗಳನ್ನ ಮಂಜೂರು ಮಾಡ್ಕೊಳ್ತೀವಿ, ಆದರೆ ಜಾರಿ ಮಾಡ್ತಕ್ಕಂಥವ್ರು ನೀವು ಅನ್ಕೊಂಡು ಯಾರು ಟಾರ್ಗೆಟೆಡ್ ಪೀಪಲ್ನ ತಲುಪಿಸ್ತಕ್ಕಂಥವ್ರು ನೀವು. ಆ ಕೆಲಸ ಮಾಡಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ನಾವು ಏನೋ ಅಧಿಕಾರಿಗಳಾಗಿದ್ದೀವಿ, ದೊಡ್ಡ ದೊಡ್ಡ ಹುದ್ದೆಗಳು ಸಿಕ್ಕಿದ್ದೇವೆ ಅಂತಕ್ಕಂಥದ್ದು ಇರಬಾರ್ದು ತಲೆಗಳು. ನಾವು ಬಂದಿರ್ತಕ್ಕಂಥದ್ದು ಸಮಾಜ ಸೇವೆ ಮಾಡೋಕ್ಕೋಸ್ಕರ ಅಂತಕ್ಕಂಥ ಮೂಲಭೂತವಾದಂಥ ಭಾವನೆಯನ್ನು ಬೆಳೆಸಬೇಕಾಗ್ತದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.